ಧರ್ಮರಾಯ ಅಂದ್ರೆ ಯಾರು? ಲೋಕಕ್ಕೆ ಶ್ರೇಷ್ಠ ವ್ಯಕ್ತಿ. ಅಂತವನೇ ಮಾಡುವಂತಹ ಕೆಲಸಕ್ಕೆ ನಾವು ಸಹಕಾರಿಯಾಗಿ ಆಗಬೇಕು ಹೊರತು ಅವನಿಗೆ ವಿರೋಧವಾಗಿ ಯಾವಾಗಲೂ ವಿರೋಧ ವ್ಯಕ್ತಪಡಿಸಬಾರದು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಬಂದಂತೆ ನೀನು ಹೋಗು. ಭದ್ರಾವತಿಯ ನಿನ್ನ ಅಪ್ಪ ಇದ್ದಾರಲ್ಲ, ಅವರಲ್ಲಿ ಹೇಳು. ಇಲ್ಲದಿದ್ರೆ ನೀನ್ ಏನು ಮಾಡ್ತೀನಿ? ಏನು ಮಾಡ್ತೀನಿ? Thank you.
ನಾನು ಖಂಡಿತ ಅಲ್ಲ. ಕಳ್ಳರೆ ಹೌದಾಗಿದ್ರೆ ತಿರುಗವನ್ನು ಎಳೆದುಕೊಂಡು ಯಾವತ್ತೂ ನಮ್ಮ ಪುರವನ್ನು ಸೇರ್ತಿದ್ದೆವು. ನಾವು ಕಳ್ಳರು ಖಂಡಿತ ಅಲ್ಲ, ಕುದುರೆ ನಮಗೆ ಅನಿವಾರ್ಯ. ಹಾಗಾಗಿ ಬಂದಿದ್ದೇನೆ, ಅವನಲ್ಲಿ ತೋರಿಸಿದ ಪರಾಕ್ರಮ ತೋರಿಸ. ಕುದುರೆಯ ಅಪಹರಣ ಹೌದು, ಯಾಕೆ ಮಾಡಿದ್ದಿ? ಯಾರು ಹೇಳಿದ್ದು? ತಪ್ಪಾಯಿತು ಅಂತ ಕುದುರೆಯನ್ನು ಒಪ್ಪಿಸಿದ್ರೆ ಒಳ್ಳೆಯದು. ಸಲುಬುದೇನೆಲ್ಲ
ಗಾತ್ರದಲ್ಲಿ ಹಿರಿದು ಆನೇನಗೋ ಅಯ್ಯ ಇದನ್ನು ನಾವು ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲಿ ಹೋದಲ್ಲಿ ಕಳೆದುಕೊಳ್ಳುವುದಲ್ಲ. ಯಾರಲ್ಲಿ ಎಲ್ಲಿ ಯಾವಾಗ ಹೇಗೆ ಮಾತನಾಡಬೇಕು, ಹೇಗೆ ವ್ಯವಹರಿಸಬೇಕು ಎನ್ನುವಂತಹ ಪ್ರಜ್ಞೆ ಇದ್ರೆ ಮಾತ್ರ ನಾವು ಹೊರಟಂತ ಯಾವ ಕೆಲಸವೂ ಕೂಡ ಏನು ತೊಂದರೆಗಳಿಲ್ಲದೆ ನಡೆಯುತ್ತದೆ. ಚಂದ್ರವಂಶದವರು ಧರ್ಮಾತ್ಮರು, ಸತ್ಯಾತ್ಮರು, ಮಾತಿನಂತೆ ನಡೆಕೊಳ್ಳುವವರು, ಇನ್ನೊಬ್ಬರಿಗೆ ಮಾರ್ಗದರ್ಶಕರು, ಆದರ್ಶರು. ನೀವು ಮಾಡುವ ಕೆಲಸ ಇದುವೆಯ? ನಾನು ಸೋತದ್ದು ನನ್ನ ನಾಲಿಗೆಯಿಂದ ಪುಣ್ಯಾತ್ಮ. ಅದನ್ನು ಬೆಳೆಸಬಾರದು. ಹೌದು, ಅದು ಎಷ್ಟು ಗಿಟ್ಟವಾಗುತ್ತದೋ ಅಷ್ಟು ನಮಗೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ನಮ್ಮ ಗೌರವಕ್ಕೂ ಒಳ್ಳೇದು. ನಾನು ಹೆಚ್ಚು ಮಾತಾಡುವುದಿಲ್ಲ, ಹೋದಲ್ಲೆಲ್ಲ ಒಂದೊಂದು ಬೇಡದ್ದು ಮಾತಾಡು, ಅದೇ ಸಾಕಾಗುತ್ತದೆ. ನೀನು ಹೌದು ಹಾಗೆ ಮಾಡಿದ್ರಿಂದ ನೀನು ಹೀಗೆ ಬಿದ್ದದ್ದೀವಾಗ. ಭೀಮಾ, ಬಹಳಷ್ಟು ನೀನು ಹೋರಾಟವನ್ನು ಮಾಡಿದ್ದಿ ಎನ್ನುವುದನ್ನು ನಾನು ಕೇಳಿದ್ದೇನೆ. ಆನೆಗಾತ್ರದವ ಶತಗಜ ತ್ರಾಣಿ ಕೇಳುವಾಗ ನನಗೆ ಸ್ವಲ್ಪ ಉಲ್ಲಾಸ ಬರುವುದು ಪುಣ್ಯಾತ್ಮ. ಇಲ್ಲಿ ಏನಾದ್ರೂ ಇನ್ನ ಬಾಲ ಬಿಚ್ಚಿದ್ರೆ ಉಂಟ ದುರ ನಿನ್ನದು? ಇಲ್ಲ. ಏನು ದುರ ನಿಮಗೆ ಮಾತ್ರವ? ಅಲ್ಲಪ್ಪ. ಅಲ್ಲ, ನಿಮಗೇನು ಮಾರಾಟ ಆಗಿ ಹೋಗಿದದು? ಇಲ್ಲ, ನಮಗೂ ಸಾಧ್ಯ ಉಂಟು, ನಮ್ಮಲ್ಲಿ ಪರಾಕ್ರಮ ಉಂಟು. ನನಗೆ ಅದಲ್ಲ, ನಿಮಗೆ ಕುದುರೆ ಬೇಕು ಅಂತ ಇರ್ತಿದ್ರೆ ನಮ್ಮಲ್ಲಿ ಬಂದು ಕೇಳಬಹುದಿತ್ತಲ್ಲ. ಇಂತಹ ಕಳ್ಳತನ ಮಾಡುವುದು ಸರಿಯ ಚಂದ್ರವಂಶದ ರಾಯರಿಗೆ? ನೀವು ಕ್ಷೋಣಿಪತಿಗಳು ಹಾಗೆ ಹೀಗೆ ಅಂತ ನಿಮ್ಮನ್ನು ಬಹಳಷ್ಟು ಹೊಗಳಿದ್ರು. ನೀವು ಮಾಡುವಂತ ಈ ಬೇಡದ ಕೆಲಸ ನಿನ್ನಂತವರನ್ನು ಉಳಿಗೊಟ್ರೆ ಯಾರಿಗೂ ಗತಿ ಇಲ್ಲ. ಅದಕ್ಕೆ ನಿನ್ನ ನಿನ್ನ ಬರಲು ವಿಷಯವನ್ನು ಬಿಟ್ಟು ಈಗ ನೀನು ಬಂದ ಕಾರಣದಿಂದ ಅವನನ್ನು ಬೇಕಾದ್ರೆ ನಾನು ಬಿಡ್ತೇನೆ. ಮಹಾರಾಜ, ತುರಗವನ್ನು ಬಿಟ್ಟು ಬಂದ್ರೆ ಲೇಸು, ಇಲ್ಲದೆ ತಲೆ ತಲೆ ತಗ್ಗೆ. ಅದು ನೋಡುವ ನೋಡು. ಬತ್ತಲಿಕೆಯಲ್ಲಿ ಸೇರಿಸು. ಹರಿಯದ ದೇನು ಪನೀನು
ನೀನು ತೋರಿದೆ ಆ ಮಗುವಿನಿಂದ ಸೋತೆ, ಹಾಗಾದ್ರೆ ಏನು ಇದರ ಅರ್ಥ? ವಿಜಯ ಎನ್ನುವುದು ಹರಿತಾ ಇರುತ್ತದೆ. ಹೌದಾ? ನೀರನ್ನು ನಮಗೆ ಯಾವತ್ತೂ ಕೂಡ ಕಟ್ಟಿಡ್ಲಿಕ್ಕೆ ಆಗುವುದಿಲ್ಲ, ಅದು ಎಲ್ಲಿಯಾದ್ರೂ ಒಂದು ಬದಿಯಿಂದ ಹರಿದು ಹೋಗುತ್ತದೆ. ವಿಜಯ ಎನ್ನುವುದು ನಮ್ಮನ್ನು ಪ್ರಾಪ್ತಿಸಬೇಕು ಅಂತ ಇದ್ರೆ, ದೈವಾನುಗ್ರಹವು ಸಂಪನ್ನವಾಗಿದ್ರೆ ಮಾತ್ರ ಅದಕ್ಕೊಂದು ಶೋಭೆ. ಸಾಮರ್ಥ್ಯ ಇದ್ದವನು ಅದನ್ನು ತಿಳ್ಕೊಳ್ಳುವುದಿಲ್ಲವಲ್ಲ. ಹೌದು ಮಹಾರಾಜ, ಶ್ರೀಕೃಷ್ಣ ದೇವರ ಆದೇಶದಂತೆ ಧರ್ಮರಾಯ ಮಹಾಪ್ರಭುಗಳು ಮಾಡುತ್ತಿರುವಂತ ಯಾಗಕ್ಕೆ ಯೋಗ್ಯವಾದಂತಹ ತುರುಗ ಎಲ್ಲುಂಟು ಎಂಬುದಾಗಿ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮನೇ ಸೂಚಿಸಿದಂತೆ ನಾವು ಇರುವರು ಬಂದಿದ್ದೇವೆ. ಕೇಳಬಹುದಿತ್ತು, ಅದನ್ನೇ ಹೇಳುವುದು ನಾನು. ಆದ್ರೆ ನಾವು ಕೇಳುವಂತಹ ವೇಳೆಯಲ್ಲಿ ಒಬ್ಬ ಕ್ಷಾತ್ರೇಯನಾಗಿ ನೀನು ಕುದುರೆಯನ್ನು ಬಿಟ್ಟು ಕೊಡುವುದಿಲ್ಲ. ಯುದ್ಧವೇ ಬದ್ಧ ಅಂತ ತೀರ್ಮಾನ ಆದ ಮೇಲೆ ಸಾವು ನೋವುಗಳು ಅಪಾರವಾಗುತ್ತದೆ. ರಾಜಸೂಯವನ್ನು ಕೈಗೊಂಡಂತಹ ನಮಗೆ ಸಾವು ನೋವುಗಳು ಆ ಕಾಲದಲ್ಲಿ ಅದೆಲ್ಲ ಯಾವುದು ನೀವು ಗಣ್ಯಕ್ಕೆ ತೆಕ್ಕೊಳ್ಳಿಲ್ಲ. ಹೌದು ಅಲ್ವಾ? ಹೌದು. ಆದ್ರಿಂದ ಈಗ ನಡೆಯುತ್ತಿರುವಂತಹ ಯಾಗಕ್ಕೆ ನಮ್ಮ ಕುದುರೆಯ ಅಗತ್ಯ ಇದೆ. ಅಗತ್ಯ ಉಂಟು, ನಿಮ್ಮ ಅಗತ್ಯ ಉಂಟು. ಅಲ್ಲಿಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ. ಭೂವರನಾದಂತಹ ಧರ್ಮಜನು ಕೈಗೊಂಡಂತಹ ಈ ಅಶ್ವಮೇಧಕ್ಕೆ ನಮ್ಮ ಕುದುರೆಯೇ ಆಗಬೇಕು. ಹೌದು. ಶ್ರೀಕೃಷ್ಣ ದೇವರ, ನೀವು ಸಾಂಕೇತಿಕವಾಗಿ ಸ್ವಲ್ಪ ಕಪ್ಪವನ್ನು ಕೊಡಬೇಕು ಮಾತ್ರ. ಕೃಷ್ಣ ಪರಮಾತ್ಮ ಹೇಳಿದ ಮೇಲೆ ಎರಡು ಮಾತುಗಳಿಲ್ಲ ನಮ್ಮಲ್ಲಿ. ಇಲ್ಲ, ನಾನು ಕೂಡ ಅವನ ಭಕ್ತನೇ ಆಗಿದ್ದೇನೆ. ಆದ್ದರಿಂದ ನಮ್ಮ ಬೊಕ್ಕಸದಲ್ಲಿ ಎಷ್ಟು ಅಲ್ಲಿಗೆ ತಲುಪಿಸಲಿಕ್ಕೆ ಆಗುತ್ತದೆ ಅಷ್ಟನ್ನು ನಾವು ಕೊಟ್ಟು ಕಳುಹಿಸುತ್ತೇವೆ. ಜೊತೆಯಲ್ಲಿ ಈ ಕುದುರೆಯನ್ನು ಶೃಂಗರಿಸಿ ನಾವು ಕಳಿಸಿಕೊಡುವುದು. ಹೌದಲ್ಲ? ಹೌದು. ನಿಮ್ಮ ಜೊತೆಗೆ ನಾವು ಸಹಾಯ. ನಿದ್ದೆಯಿಂದ ಎದ್ದು ನಮ್ಮನ್ನು ಕೊಲ್ತೇನೆ ಅಂತ ಮುಂದುವರಿತಾನೆ. ಅವನಿಗೆ ಅವನೇ ಎದುರು ಸಿಕ್ಕುದೇ ಬೇಡ. ಬೇಡ ಬೇಡ, ಸಿಕ್ಕಿದ್ರೆ ಕೇನಕ್ಕೇನು ಮಾಡಿಬಿಡ್ತಾನೆ ಅವನು. ನೀವೆಲ್ಲ ಇದ್ದೀರಲ್ಲ, ಹಾಗಿದ್ರೆ ನನಗೆ ಭಯ ಇಲ್ಲ. ನಾವೆಲ್ಲವರ ಜೊತೆಯಾಗಿ ಮೊದಲಾಗಿ ಹತ್ತನೇ ಎಲ್ಲ ಸೇರಿಕೊಳ್ಳಿ. ಆತ್ಮೀಯ ಕಲಾಭಿಮಾನಿ ಬಂಧುಗಳಲ್ಲಿ ಕಲಾ ತಂಡದ ಪರವಾಗಿ ವಿಜ್ಞಾಪನೆ. ಈಗಾಗಲೇ ಸುಂದರ ಕಥೆಯಲ್ಲಿ ತಲ್ಲಿನಾರಾದ ತಮ್ಮ ಗಮನವನ್ನು ಇತ್ತ ಸೆಳೆದಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ಸಹಕರಿಸಿದ ಊರಿನ ಅಭಿಮಾನಿ ಬಂಧುಗಳಿಗೆ ನಮ್ಮ ಕಲಾ ತಂಡದ ಎಲ್ಲ ಸದಸ್ಯರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಅಲ್ಲದೆ ಪ್ರತಿ ಸಲವೂ ನಮ್ಮ ಮೇಳದ ಬೆನ್ನೆಲುಬಾಗಿ ನಿಂತು ಸಹಕರಿಸುವ ವೇದಜ್ಞರು, ಹಿರಿಯರು, ಜ್ಞಾನಿಗಳಾದಂಥ ಈಶ್ವರ್ ಭಟ್ ಮತ್ತು ಮಕ್ಕಳಿಗೂ ನಮ್ಮ ಅನಂತ ಅನಂತ ಧನ್ಯವಾದಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಅಲ್ಲದೆ ಆಲಂಗಾರಿನ
ಮೂರು ದಿವಸದ ಕಾರ್ಯಕ್ರಮಗಳು, ಇಂದು ಎರಡನೇ ದಿವಸದ ಕಾರ್ಯಕ್ರಮ. ನಮ್ಮ ಮೇಳದ ಪ್ರದರ್ಶನಗಳಿಗೆ ನಿನ್ನೆ ಹಾಗೂ ಇಂದಿನ ಪ್ರಾಯೋಜಕತ್ವದಲ್ಲಿ ವಹಿಸಿದ, ಕಲಾ ಪ್ರೋತ್ಸಾಹವನ್ನು ನೀಡಿದ ಸಂಸ್ಥೆಯನ್ನು ಬೆಂಬಲಿಸಿದ ಮಹನೀಯರಿಗೆ, ಪೂಜ್ಯರಿಗೆ, ನಮ್ಮ ಉಭಯರಿಗೂ, ಕಲಾ ಪೋಷಕರಿಗೂ, ಕಲಾವಿದರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾಳೆ ಇದೇ ಸ್ಥಳದಲ್ಲಿ ನಾವು ಈ ವರ್ಷದ ಹೊಸ ಪ್ರಸಂಗ ಭಾರತ ಜನನಿ, ಯಾವುದೇ ಕಾರಣಕ್ಕೆ ಈ ಪ್ರಸಂಗ ನಾಳೆ ನೇರ ಪ್ರಸಾರ ಇರುವುದಿಲ್ಲ, ಆದ್ದರಿಂದ ದೂರ ದೂರ ಇದ್ದವರು ನಾಳೆ ಇಲ್ಲಿಗೆ ಬಂದು ಸಹಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಬರುವ ತಿಂಗಳು ನಾಳೆ ಅದ್ಭುತವಾದಂಥ ಕಾರ್ಯಕ್ರಮ ಜರಗಲಿದೆ. ಬರುವ ತಿಂಗಳು 8ನೇ ತಾರೀಕಿಗೆ ಸ್ವರಾಜ್ ಮೈದಾನದಲ್ಲಿ ಅಯ್ಯಪ್ಪ ದೇವಸ್ಥಾನದ ದೀಪಾರಾಧನೆಯ ಪ್ರಯುಕ್ತ ರಾತ್ರಿ 9 ಗಂಟೆಗೆ ಸರಿಯಾಗಿ ಬ್ರಹ್ಮಕಪಾಲ ಇಂದ್ರಜಿತು ಎನ್ನುವಂಥ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದೆ. ಜನವರಿ 23ನೇ ತಾರೀಕಿಗೆ ಸೋಮವಾರ ಕಲ್ಲಮುಗೇರು ಶ್ರೀ ಮಹಮ್ಮಾಯಿ ದೇವಸ್ಥಾನದ ವಠಾರದಲ್ಲಿ 6:30 ಶ್ರೀ ದೇವಿ ಮಹಾತ್ಮೆ. ಜನವರಿ 25ರಂದು ಪುತ್ತಿಗೆ ಪದವಿನಲ್ಲಿ ನೂತನ ಪ್ರಸಂಗ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ತಾ ಮತ್ತೊಮ್ಮೆ ನಾಳೆ ಯಾವುದೇ ಕಾರಣಕ್ಕೆ ಹೊಸ ಪ್ರಸಂಗವನ್ನು ನಾವು ನೇರ ಪ್ರಸಾರ ಮಾಡುವುದಿಲ್ಲ, ಎಲ್ಲ ಮೇಳದವರು ನಾವು ತೀರ್ಮಾನಿಸಿರ್ತೇವೆ ಹೊಸ ಪ್ರಸಂಗವನ್ನು ನೇರ ಪ್ರಸಾರ ಮಾಡುವುದಿಲ್ಲ ಅಂತೇಳಿ. ಯಾಕಂದರೆ ಆಟ ಆಡಿಸುವವರಿಗೆ ತೊಂದರೆ ಆಗ್ತದೆ, ನಾವು ಮೊನ್ನೆ ನೋಡಿದ್ದೇವೆ, ಆದ್ದರಿಂದ ಈ ಕಾರ್ಯಕ್ರಮ ಬೇಡ ಅಂತ ಹೇಳ್ತಾರೆ. ಆದ್ದರಿಂದ ನಾಳೆ ನೇರ ಪ್ರಸಾರ ಇರುವುದಿಲ್ಲ. ದೂರದಿಂದ ಗಮನಿಸಿದ ಎಲ್ಲ ನಮ್ಮ ಮೇಳದ ಅಭಿಮಾನಿ ಬಂಧುಗಳು ನಾಳೆ ಇಲ್ಲಿಗೆ ಬಂದು ಸಹಕರಿಸಬೇಕಾಗಿ ಕೇಳುತ್ತಾ ಮತ್ತೊಮ್ಮೆ ಧನ್ಯವಾದಗಳೊಂದಿಗೆ ಮುಂದಿನ ಕಥೆಗೆ ಹೋಗ್ತಾ ಇದ್ದೇವೆ. ಮುಂದಿನ ಕಥೆಯನ್ನು ಕನ್ನಡಿಕಟ್ಟೆ ರವಿಚಂದ್ರ ಈ ತಂಡಕ್ಕೆ ಬಿಟ್ಟುಕೊಡ್ತಾ ಇದ್ದೇವೆ. ಯಕ್ಷಗಾನ ಗೆಲ್ಗೆ, ಜೈ ಕರ್ನಾಟಕ. ಗುರು ರಾಯ ಬಂದ ಯವಡಿಸಿ ವಾ
ಅದನ್ನು ನಾವು ಎಣಿಸಿದ ಹಾಗೆ ಯಾವುದೂ ಆಗುವುದಿಲ್ಲ. ಎಲ್ಲದಕ್ಕೂ ದೈವ ಪ್ರೇರಣೆ, ದೈವ ಚಿತ್ತ ಎನ್ನುವುದು ಪ್ರತ್ಯೇಕವಾಗಿಯೇ ಇರ್ತದೆ. ದುರ್ಬುದ್ಧಿಯನ್ನೇ ದುರಾಚಾರವನ್ನೇ ತನ್ನದ್ದಾಗಿರುವಂತಹ ಹಕ್ಕು ಅಂತ ತಿಳಿದ ಕೌರವ ನಮ್ಮಲ್ಲಿ ಸಂಗ್ರಾಮವನ್ನೇ ವಿರಚಿಸಿದ. ತತ್ಪರಿಣಾಮವಾಗಿ ಏನಾಯಿತು? ಅವನಿಗೆ ಸಾಯುವ ಯೋಗವೇ ಬಿಟ್ಟರೆ ಬದುಕುವ ಯೋಗ ಸಿಕ್ಕಲಿಲ್ಲ. ಸತ್ತ ಮೇಲಾದರೂ ತಣ್ಣೀರನ್ನಾದರೂ ತಣಿಸಿ ಕುಡಿಯಬಲ್ಲಂತಹ ಬುದ್ಧಿಯುಳ್ಳ ಧರ್ಮ ಪ್ರಭು ಯೋಚನೆ ಮಾಡುವುದಕ್ಕೆ ತೊಡಗಿದ. ಸತ್ತವರು ನಮ್ಮ ಬಂಧುಗಳು, ದಾಯಾದಿಗಳನ್ನು ಕೊಂದಂತಹ ದೋಷಕ್ಕೆ ನಾನು ಒಳಗಾದೆನೋ ಅಂತಹ ಒಂದು ಶಂಕೆಗೆ ಒಳಗಾಗಿ ಚಿಂತಿಸುವ ಕಾಲದಲ್ಲಿ ಪಾದರಾಯಣರೇ ಬಂದರು. ಪರಿಹಾರ ಸೂಚಕವಾಗಿ ಒಂದು ಮಾತು ಹೇಳಿದರು, ಅಂತಹ ಒಂದು ಕ್ಲೇಶ ನಿನಗೆ ಉಂಟು ಅಂತಾದ್ರೆ ಈ ಹಿಂದೆ ಶ್ರೀರಾಮಾದಿಗಳು ಮಾಡಿದಂತಹ ಅಶ್ವಮೇಧ ಎನ್ನುವ ಪುಣ್ಯಕೃತವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೋ. ಆಗ ಅದಕ್ಕೆ ಉತ್ತಮವಾದಂತಹ ಅಶ್ವ ಎಲ್ಲಿ ಉಂಟು? ಅದು ಭದ್ರಾವತಿಯಲ್ಲಿ ಯವನಾಶ್ವನ ಬಳಿ ಉಂಟು ಎನ್ನುವುದರಿಂದಲೇ ಭೀಮಾದಿಗಳ ಮೂಲಕವಾಗಿ ಸಂಗ್ರಹಿತವಾಯಿತು. ಸ್ವಚ್ಛತರ ದವಳಾಂಗದ ಅತಿಮನೋಹರ ಪೀತಪುಚ್ಚದ ಸುಗಮನದೊಳಂದೇ ಕಿವಿಯೊಳೆಸೆವ ನೀಲಚ್ಛವಿಯ ಕೋಮಲ ತುರಂಗ. ಈ ಕುದುರೆಯನ್ನು ಮುಂದಿರಿಸಿ ದೇವತೆಗಳನ್ನೇ ಆವಾಹಿಸಿ ದಿಗ್ದೇಶವನ್ನು ಸಂಚರಿಸಿ ನಮ್ಮದ್ದಾಗಿರುವಂತಹ ಐಪ್ಸಿತಾರ್ಥವನ್ನು ಈಡೇರಿಸುವಲ್ಲಿ ತುರಗಾಧ್ವರ ಎನ್ನುವುದನ್ನು ನಿಶ್ಚಯಿಸಿ ನಾವೆಲ್ಲ ಹೊರಟಿದ್ದೇವೆ. ಹೋಗುವುದು ಹೇಗೆ?
ಆಸೆ ಬಲ್ಗತ್ತಿಗಳ ಕಿತ್ತು ಭಟರೆತ್ತಿ ಜಡಿಯುತ್ತಿರಲು ಕತ್ತ ಕೆತ್ತ ಪೋಲ್ ಮತ್ತ ಗಜ ಮುತ್ತಿ ನಡೆಯುತ್ತಿರಲಿ ನಿಲ್ಲಿಸುತ್ತಿರದ ದತ್ತಜ ಬರೋ ಸ್ಥಿತಿಯ ಹಿಮೋತ್ತರ ಬಿತ್ತರಿಸಿತು ಎನ್ನುವ ಹಾಗೆ ಪುಂಕಾನುಪುಂಕವಾಗಿ ಬರುತ್ತಿರುವಂತಹ ನಮ್ಮ ಸೇನೆಯನ್ನು ತಡೆದ ಪ್ರವೃತ್ತಿಗಳನ್ನು ನಾವು ಬೀಳಿಸಿದ್ದೇವೆ ಮಾತ್ರ ಅಲ್ಲ, ಕಪ್ಪು ಸಂಗ್ರಹ ಮಾಡಿದ್ದೇವೆ. ಆದರೆ ಈಗ ಬಂದು ನಿಂತಹ ನೆಲ ಮಹಿಷ್ಮತಿ ಇಲ್ಲಿ ಅರಸ ನೀಲಧ್ವಜ ನಾಮಕ ಕುದುರೆ ಇಲ್ಲಿ ನಿಂತಿದೆ. ನಾವಾಗಿ ಹೊಡ್ಕೊಂಡು ಬಂದದ್ದಲ್ಲ, ಅದಾಗಿ ಬಂದು ನಿಂತಿದೆ. ಈಗ ನಿಮ್ಮಲ್ಲಿ ಕೇಳುವುದು, ಇಲ್ಲಿಯ ದೊರೆಯ ಆಣತಿಯಂತೆ ಕುದುರೆ ಕಟ್ಟಲ್ಪಟ್ಟಿತು ಅಂತಾದ್ರೆ ಏನ್ ಮಾಡುದು? ಕಟ್ಟಿದ ಅಂತ ಆದ್ರೆ ಬಿಂಕದಿಂದ ಬಿಡಿಸಬೇಕು. ಶರಣಾಗತ ಆಗ ಅಂತ ಇದ್ರೆ